ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಇದರ ವತಿಯಿಂದ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಂಐಟಿಯಲ್ಲಿ ರಾಷ್ಟ್ರದ 78ನೆಯ ಸ್ವಾತಂತ್ರ್ಯೋತ್ಸವವನ್ನು ಬೇಸಿಕ್ ಸೈನ್ಸ್ ಕಟ್ಟಡದ ಮುಂಭಾಗದಲ್ಲಿ ಆಚರಿಸಲಾಯಿತು. ಮುಖ್ಯ ಅತಿಥಿಗಳು ಸಮಾವೇಶ ಪಥಸಂಚಲನದೊಂದಿಗೆ ರಾಷ್ಟ್ರಧ್ವಜಾರೋಹಣ ಮಾಡಿದರು. ಬಳಿಕ ಸ್ವಾತಂತ್ರ್ಯೋತ್ಸವ ಸಂದೇಶವನ್ನು ನೀಡಿ ಸ್ಪರ್ಧಾ ವಿಜೇತರಿಗೆ ಬಹುಮಾನ ವಿತರಣೆಯನ್ನು ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮಾಹೆ ಸಹಕುಲಾಧಿಪತಿ ಡಾಕ್ಟರ್ ಎಚ್ಎಸ್ ಬಲ್ಲಾಳ್ ಇವರು ಪ್ರಧಾನ ಅಭ್ಯಾಗತರಾಗಿದ್ದರು ಮತ್ತು ಉಪಕುಲಪತಿ ಲೆಫ್ಟಿನೆಂಟ್ ಜನರಲ್ ಡಾಕ್ಟರ್ ಎಂಡಿ ವೆಂಕಟೇಶ್ ಅವರು ಗೌರವ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ಎಂಐಟಿಯ ಮೆಕ್ಯಾನಿಕಲ್ ಮತ್ತು ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಪ್ರೊಫೆಸರ್ ಸುಹಾಸ್ ಕೌಶಿಕ್ ಮತ್ತು ಮೆಟ್ರಾಟ್ರಾನಿಕ್ಸ್ ಇಂಜಿನಿಯರಿಂಗ್ ವಿಭಾಗ ಎಂಐಟಿ ಮಣಿಪಾಲ ಇದರ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿಲ್ಪಾ ಸುಲೇಶ್ ಅವರು ಕಾರ್ಯಕ್ರಮ ನಿರ್ವಹಿಸಿದರು. ಎಂಐಟಿ ಸಹಾಯ ನಿರ್ದೇಶಕರು ಹಾಗೂ ಇಂಡಸ್ಟ್ರಿ ಸಂಪರ್ಕ ಪ್ಲೇಸ್ಮೆಂಟ್ ಮತ್ತು ಪ್ರಾಕ್ಟೀಸ್ನ ಡಾಕ್ಟರ್ ಶ್ರೀರಾಮ ಕೆವಿ, ಮಾಹೆ ಕುಲಸಚಿವ ಡಾಕ್ಟರ್ ಪಿ ಗಿರಿಧರ ಕಿಣಿ, ಎಂಐಟಿ ಜಂಟಿ ನಿರ್ದೇಶಕ ಡಾಕ್ಟರ್ ಸೋಮಶೇಖರ ಭಟ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. Making deeper inroads in all walks of human life,
We, India, Bharat, is poised for an accelerated growth. It is critical we use the newer technologies for our sustained growth and for the benefit of our country. As stated by Honorable Prime Minister Sri Narendra Modi ji, the next 25 years will be India's Azadi Ka Amrit Kaal, where Government of India has planned to accelerate growth in all fields, and we are expecting growth exponentially. As we stand at the cusp of becoming a developed country from being a developing country, it is very heartening to see the importance that India gets at multinational forums and India's opinion drive many international policies.